ತುಳಸಿ ಗಿಡ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದ ಪೂಜನೀಯ ಗಿಡವಾಗಿದೆ. ಎಲ್ಲರ ಮನೆಯಲ್ಲಿ ಬೆಳೆಯಬಹುದಾದ ತುಳಸಿ ಗಿಡ ಪೂಜೆಗೆ ಮಾತ್ರವಲ್ಲದೆ ಈ ಗಿಡ ಮತ್ತು ಎಲೆಗಳಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಉಪಯುಕ್ತ ಔಷಧಿ ಸಸ್ಯ ಎಂದು ಪುರಾಣ ಶಾಸ್ತ್ರಗಳಲ್ಲಿಯೂ ಬರೆಯಲ್ಪಟ್ಟಿದೆ. ಬನ್ನಿ, ಈ ಸಂಚಿಕೆಯಲ್ಲಿ ತುಳಸಿಯ ಉಪಯೋಗಗಳು ತಿಳಿದುಕೊಳ್ಳೋಣ. ಒಣ ಕೆಮ್ಮು ಇರುವವರು ತುಳಸಿಯ ಎಲೆಗಳನ್ನು ಅಗಿದು ತಿಂದರೆ ಕೆಮ್ಮು ಉಪಶಮನವಾಗುತ್ತದೆ. ಆಗಾಗ ತುಳಸಿ ದಳವನ್ನು ಜಿಗಿದು ಸೇವಿಸುವುದರಿಂದ ರಕ್ತದೊತ್ತಡ ಹಾಗೂ ಹೃದಯ ರೋಗಗಳು ಬರುವುದಿಲ್ಲ. ತುಳಸಿ ರಸದೊಂದಿಗೆ ಹಸುವಿನ ಬೆಣ್ಣೆಯನ್ನು ಬೆರೆಸಿ ಸೇವಿಸುವುದರಿಂದ ವಾಂತಿಯನ್ನು ನಿವಾರಿಸಿಕೊಳ್ಳಬಹುದು. ಜ್ವರ ಹಾಗೂ ಶೀತಕ್ಕೆ ಇದರ ಎಲೆಗಳನ್ನು ಚಹಾದೊಂದಿಗೆ ಕುದಿಸಿ ಕುಡಿಯುವುದರಿಂದ ಮಲೇರಿಯಾ ಹಾಗೂ ಡೆಂಗು ಜ್ವರ ಉಪಶಮನವಾಗುತ್ತದೆ ಮತ್ತು ತುಳಸಿ ರಸ ಜ್ವರವನ್ನು ತಗ್ಗಿಸುವಲ್ಲಿ ಸಹಕಾರಿ. ಇದರ ಎಲೆಯನ್ನು ಜಿಗಿಯುವುದರಿಂದ ಶೀತ ಹಾಗೂ ಕೆಮ್ಮು ನಿವಾರಣೆಯಾಗುತ್ತದೆ. ತಲೆನೋವಿಗೆ ತುಳಸಿ ರಸವನ್ನು ಗಂಧದೊಂದಿಗೆ ತೇಯ್ದು ನೆತ್ತಿಗೆ ಹಚ್ಚುವುದರಿಂದ ತಲೆನೋವು ಉಪಶಮನವಾಗುತ್ತದೆ. ಕೊಲೆಸ್ಟ್ರಾಲ್ ತುಳಸಿ ಬೊಜ್ಜನ್ನು ನಿಯಂತ್ರಿಸುವುದಲ್ಲದೆ ರಕ್ತದಲ್ಲಿನ ಕೊಬ್ಬಿನಂಶವನ್ನು ನಿಯಂತ್ರಿಸುತ್ತದೆ. ಕಿಡ್ನಿ ಕಲ್ಲಿನ ಸಮಸ್ಯೆ, ತುಳಸಿ ರಸವನ್ನು ಜೇನಿನೊಂದಿಗೆ ನಿಯಮಿತವಾಗಿ 6 ತಿಂಗಳು ತೆಗೆದುಕೊಂಡಲ್ಲಿ ನೋವಿನ ಬಾಧೆ ಕಡಿಮೆ ಆಗುತ್ತದೆ. ಜ್ವರ, ಕೆಮ್ಮು ಮತ್ತು ಟಿಬಿ ರೋಗಿಗಳು ತುಳಸಿಯನ್ನು ಪ್ರತಿನಿತ್ಯ ಸೇವಿಸಿದರೆ ಉಪಯೋಗ ಹೊಂದಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ರಸವನ್ನು ನೀರಿನೊಂದಿಗೆ ಬೆರೆಸಿ ಸೇವಿಸಿದರೆ ತ್ವಚೆಯು ಸಾಂದ್ರತೆ ಹೆಚ್ಚಾಗುತ್ತದೆ. 5 ತುಳಸಿ ಎಲೆಯನ್ನು ಪ್ರತಿದಿನ ತಿಂದರೆ ಹಲವು ಸೋಂಕು ಮತ್ತು ರೋಗವನ್ನು ದೂರವಿರಿಸಬಹುದು. ಇದರ ಸೇವನೆಯಿಂದ ಜ್ಞಾಪಕ ಶಕ್ತಿಯು ಹೆಚ್ಚಾಗಿ ಬುದ್ಧಿವಂತಿಕೆಯು ಚುರುಕುಗೊಳ್ಳುತ್ತದೆ. ಇದನ್ನು ವಯಸ್ಸಾದವರು ಸೇವಿಸಿದರೆ ಸುಸ್ತು ಕಡಿಮೆಗೊಳ್ಳುತ್ತದೆ. ಈ ಸಂಚಿಕೆಯನ್ನು ನೋಡಿದ್ದಕ್ಕೆ ವಾವ್ ಸೂಪರ್ ಗುರು ತಂಡದಿಂದ ನಿಮಗೆ ಧನ್ಯವಾದಗಳು. ಹಾಗೆ ಇಂಥ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.